ಹರತ್ಮಳ್ಳಿ ತಾಲೂಕನ್ನು 371 ಜೆ ಕಾಲಂನಡಿಗೆ ತರಬೇಕು ಅಂತೇಳಿ ಪ್ರಯತ್ನಗಳು ನಡೆದಾಗ ಇಲ್ಲ ಅದು ಕೇಂದ್ರದ ಕ್ಯಾಬಿನೆಟ್ಗೆ ಹೋಗ್ಬಿಟ್ಟು ಅಪ್ರೂವಲ್ ಆಗಿ ಬರಬೇಕು ಅಂತೇಳಿ ಚರ್ಚೆ ನಡೀತಿತ್ತು. ಅಂಥ ಸಂದರ್ಭದಲ್ಲಿ ನೀವು ಹೇಳಿದ್ರಿ ಇಲ್ಲ ಹರತ್ಮಳ್ಳಿಯನ್ನು ಬಳ್ಳಾರಿ ಜಿಲ್ಲೆಗೆ ಸೇರ್ಪಡೆಗೊಂಡ್ರೆ ಆಟೋಮೆಟಿಕ್ಲಾಗಿ 371 ಜೆ ಕಾಲಂ ಸಿಗುತ್ತೆ ಅಂತೇಳಿ ತಾವು ಕೂಡ ಆ ಒಂದು ಹೋರಾಟಕ್ಕೆ ಸಾಥ್ ಕೊಟ್ರಿ. ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಎಂ ಪಿ ರವೀಂದ್ರ ಅವರು ಕೂಡ ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಹರತ್ಮಳ್ಳಿಯನ್ನು 371 ಜೆ ಕಾಲಂ ತರಲು ಶ್ರಮಿಸಿದ್ರಿ. ಆದರೆ ಪಿ ಟಿ ಪರಮೇಶ್ವರ ನಾಯಕರು ನಾನೇ 371 ಜೆ ಹರತ್ಮಳ್ಳಿ ತಂದು ಕೊಟ್ಟಿದ್ದಂತ ಹೇಳ್ತಾ ಇದ್ರಲ್ಲ ಮತ್ತೆ ನೋಡ್ರಿ ಹೇಳೋದು ಇದನ್ನ ಚರಿತ್ರೆ ಗೊತ್ತಿದ್ದವ್ರಿಗೆ ಗೊತ್ತಾಗ್ತದೆ. ಅವ್ನು ಬರೇ ಬರೇ ಇಂಥ ಉಡಾಫಿಗಳು ಮಾತಾಡಿ ಮಾಡಿದ ಅವನು ಯಾವತ್ತೂ ಸೀರಿಯಸ್ ಆಗಿ ಅವನು ಮಾಡಿಲ್ಲ. ಉದಾಹರಣೆಗೆ ನಾನು ಹೇಳೋದು ದಾವಣಗೆರೆ ಈ ಹರಪನಹಳ್ಳಿ ದಾವಣಗೆರೆ ಜಿಲ್ಲಾ ಸೇರುವಾಗೂ ನಾನು ಎಂ ಪಿ ಇದ್ದೆ. ಅವಾಗ ನಾನು ಭಾಷಣದಾಗ ಹೇಳಿದೆ ಈ ನಿಮ್ಮ ನಿಮ್ಮ ಮನೋಭಾವಗಳಿದ್ದರೆ ನಿಮ್ಗೆ ಇದಾಗ್ತದೆ ನಾವಂತೂ ಹೇಳೋದಲ್ಲ ಅಂತ. ಅದಾದಮೇಲೆ ಏನಾಯಿತು ಖರ್ಗೆಯವರು ಧರ್ಮಸಿಂಗ್ ಅವರ ಹೋರಾಟದಿಂದ 2013ರಾಗ ಈ ಇದಕ್ಕೆ ಸೇರ್ತು 371 ಜೆ ಮಾಡಿಸಿದರು. ಅವಾಗ ಅಷ್ಟಕ್ಕಿಂತ ಮುಂಚೆ ಈ ಎಲ್ ಕೆ ಅದ್ವಾನಿ ಹೋಮ್ ಮಿನಿಸ್ಟರ್ದಾಗ ರಿಜೆಕ್ಟ್ ಮಾಡಿದರು. ಈ ಖರ್ಗೆ ಸಾಹೇಬರು ಮಂತ್ರಿ ಆದಮೇಲೆ ಹಿಂದೆ ಬಿದ್ದು ಅದನ್ನು ಮಾಡಿಸಿದರು. ಮಾಡಿದ ಮೇಲೆ ಏನಾಯ್ತು ಹೇಳೋದು ಈ ಬಳ್ಳಾರಿನೇ ಬಿಟ್ಟೋಗಿತ್ತು. ಅವರು ಚಿದಂಬರಂ ಹೋಮ್ ಮಿನಿಸ್ಟರ್ ಇದ್ದಾಗ ಅವರು ರಿಮೈಂಡ್ ಮಾಡಿದಂತೆ ನನ್ನನ್ನು ಬಳ್ಳಾರಿ ಅರ್ಲಿಯರ್ ಇಟ್ ವಾಸ್ ಇನ್ ಬ್ರಿಟಿಷ್ ಟೈಮ್ ಇದೆ ಅಂದರೆ ಅದು ಸೇರ್ತು. ಅದಾದಮೇಲೆ ಏನಾಯಿತು ಈ ಹರಪನಹಳ್ಳಿ ಬಿಟ್ಟೋದ್ಮೇಲೆ ಇವರೆಲ್ಲ ನೋವು ಬಂತು. ರಿಸರ್ವೇಷನ್ಗಳು ಬರಲಿಲ್ಲ, ಆದಮೇಲೆ ಪ್ರಮೋಷನ್ಗಳು ಓದುವು ಮೆಡಿಕಲ್ ಸೀಟ್ಗಳು ಸಿಗಲಿಲ್ಲ, ಏನು ಮಾಡಬೇಕು ಅಂತ ನಾನೆಲ್ಲ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿದ ಮೇಲೆ ಏನಾಯ್ತು ಹೇಳೋದು ಕೆಲವು ಅಲ್ಲಿ ಏನು ಹೇಳಿದರು ಪಾರ್ಲಿಮೆಂಟ್ನಾಗ ಹೋಗಿ ಅಮೆಂಡ್ ಆಗ್ಬೇಕಂದ್ರು. ಹೌದು, ಇನ್ನು ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ನಾಗ ರಿಟ್ ಹಾಕಿವಿ ಅಂತ ಹೇಳಿದರು. ಹೌದು, ಆದಮೇಲೆ ಹೋರಾಟ ಮಾಡ್ತೀವಿ ಅಂತ ಹೇಳಿದರು. ಹೋರಾಟ ಮಾಡಿದ್ರು ತೆಗಿನಮಠ ಸ್ವಾಮಿ ಅವರಿವರೆಲ್ಲ. ನಾನು ಬಂದೆ ರವಿಗೊಂದೇ ಹೇಳಿದೆ, ರವಿ ಇದಕ್ಕೆ ಪರಿಷ್ಕಾರ ಅಂದರೆ ನೀನು ಹೇಳಿ ಎಮ್ ಎಲ್ ಎ ಇದಿಗೆ ಈ ಸಿದ್ದರಾಮಯ್ಯ ನಡ್ಕೊಂಡು ಸಿರುಗುಪ್ಪಕ್ಕೆ ಬಂದಿದ್ದೆ ಸಿದ್ದರಾಮಯ್ಯ ಎಷ್ಟು ಏನಂತ ಒಂದೇ ಒಂದು ಮಾಡ್ರಿ ಸರ್, ಹರಪನಹಳ್ಳಿ ತಾಲೂಕನ್ನ ಪುನಃ ಆಡಳಿತಾತ್ಮಕವಾಗಿ ಬಳ್ಳಾರಿ ಜಿಲ್ಲೆಗೆ ಸೇರಿಸಲಾಗಿದೆ ಅಂದಷ್ಟು ಮಾಡ್ರಿ ಆಟೋಮೆಟಿಕ್ ಬರ್ತದೆ. ಒಪ್ಪಿಕೊಂಡ. ಒಪ್ಪಿಕೊಂಡು ಅದಾದಮೇಲೆ ಏನಾಯಿತು ಈ ಗುಲ್ಬರ್ಗ ಡಿವಿಷನ್ ಅವ್ರು ಭಾಳ ಗಲಾಟೆ ಮಾಡಿದರು. ಖರ್ಗೆಯವ್ರೂ ಹೇಳಿದರು ಏನಪ್ಪ ನೀನು ಮತ್ತೆ ತಗೊಂಬಂದು ಇಬ್ಬರು ಎಮ್ ಎಲ್ ಎಗಳು ಸೇರಿಸ್ಬಿಟ್ಟು ಇಲ್ಲ ಸರ್ ಅನ್ಯಾಯ ಆಗಿದೆ ಅವ್ರಿಗೆ ಹೇಳೋದು ಬ್ಯಾಕ್ವರ್ಡ್ ಇರ್ದು ಅಂತೇಳಿ. ಈ ಹೋಮ್ ವರ್ಕ್ ಮಾಡುವಾಗ ನಾನು ಯಾವತ್ತೂ ಪ್ರಚಾರಕ್ಕೆ ಹೋಗೋದಲ್ಲ, ಟೆಕ್ನಿಕಲಿ ಲೀಗಲಿ ಏನಾಯ್ತೋ ನಾನು ಹಿಂದೆ ಮಾಡಿಸ್ತೇನೆ. ಒಂದು ಸಂತೃಪ್ತಿ ಏನಾಗ್ತದೆ ನನಗೆ ಮಾಡಿಸಿ ಅದು ಸಕ್ಸಸ್ ಆದರೆ ಸಾಕಪ್ಪ ಇರ್ತದೆ. ಈಗ ಉದಾಹರಣೆಗೆ ನಾನು ಎಂ ಪಿ ಆದಾಗ ಈ ಕೊಟ್ಟೂರು ಹರಿಹರ ಲೈನ್ ಬ್ರಿಟಿಷ್ ಟೈಮ್ನಾಗ ಹಾಕಿದ್ರು ಅಂತೇಳಿ 94ರಾಗ ಜಾಫರ್ ಷರೀಫು ಬಸವರಾಜೇಶ್ವರು ಬಂದು ಫೌಂಡೇಶನ್ ಸ್ಟೋನ್ ಹಾಕಿದರು. ಆಮೇಲೆ ನಾನು ಎಂ ಪಿ ಆಗಿ ಹೋಗಿದ ಕೂಡಲೇ ಅಲ್ಲಿ ಜನ ಏನವ ಕೊಟ್ಟೂರು ಹರಿಹರ ಕೊಟ್ಟೂರು ಹರಿಹರ ಅಂತಿದ್ರು. ಸರಿ ಅಂತೇಳಿ ಆ ಫೈಲೆಲ್ಲ ಹುಡುಕಿದ್ರೆ ಕ್ಲೋಸ್ ಆಗಿಬಿಟ್ಟಿತ್ತು, ಸಮಾಧಿ ಮಾಡಿಬಿಟ್ಟಿತ್ತು. ಪುನಃ ಅದನ್ನು ನಾನು ಡೆಲ್ಲಿ ಲೆವೆಲ್ನಾಗ ಹೋಗಿ ಕುಂತು ಅದನ್ನು ತೆಗೆಸಿ ಆದಮೇಲೆ ಅಲ್ಲಿ ಪ್ರಭಾತ್ ಅಂತೇಳಿ ಈ ನಮ್ಮ ಜಾಲಪುರ ಟೆಕ್ಸ್ಟೈಲ್ ಮಿನಿಸ್ಟರ್ ಇದ್ದಾಗ ಪಿ ಎಸ್ ಇದ್ರೆ ಅವ್ರ ತಾಗ ಕುಂತು ರೈಲ್ವೆದವ್ರದಾಗ ಒಂದು ನೋಟ್ ತೊಗೊಂಡ್ವಿ ಏನಂತೇಳಿ ಫ್ಯಾಕ್ಟ್ರಿಗಳು ಬರ್ತಾ ಇದ್ದಾವೆ, ಇದಕ್ಕೆ ಸೆನೆಪ ಆದಂಥ ಅದು ಮಂಗಳೂರು ಪೋರ್ಟ್ ಇದೆ ಅಂತೇಳಿ ಅವರು ಸಹಮತ ಕೊಟ್ಟರು. ಹಂಗೆ ಮಾಡಿ ಸಕ್ಸಸ್ ಮಾಡಿದ್ವಿ. ನಾನು ಯಾವತ್ತು ಹೇಳ್ಕೊಂಬೇಕು ಹೋಗೋದಿಲ್ಲ, ನಮಗೊಂದು ಆತ್ಮತೃಪ್ತಿ ನನ್ನ ಆಯ್ಕೆ ಮಾಡಿದಂಥ ಜನಕ್ಕೆ ಇಂಥವೆಲ್ಲ ಕೊಡುಗೆಗಳು ಕೊಟ್ಟಿವಿ ಅಂತೇಳಿ. ಅಂದ್ರೆ ಯಾರು ಮಾಡಿಲ್ಲ ಅವ್ರು ಪ್ರಚಾರ ತಗೊಳಕ್ಕೆ ಈ ತರ ಮಾಡ್ತಾ ಇದಾರೆ ಅಷ್ಟೇ ಹೇಳೋದು. ಇದು ಉಡಾಫಿಗಳು ಯಾವನ ಅವ್ನು ಅವ್ನು ನನ್ನ ಜನ್ಮದಾಗ ಅವ್ನು ಸೀರಿಯಸ್ ಆಗಿ ಒಂದು ಯಾವುದೂ ಮಾಡಿಲ್ಲ. ಅವ್ನು ಪರಮೇಶ್ವರ ನಾಯ್ಕ ಯಾವುದೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಆದಮೇಲೆ ಅವನು ಆಯ್ಕೆ ಆದ್ಮೇಲೆ ಅವ್ನು ಮಂತ್ರಿ ಮಾಡಿದ್ವಲ್ಲ ಎಂಥ ಇದು ಮಾಡಿದಂತಾರೆ ದುರಹಂಕಾರಿ. ನಾವು ಹೋರಾಟ ಮಾಡಿದ್ವಿ ಇಂಡಸ್ಟ್ರೀಸ್ ಬರಬೇಕು ಜನರು ಇದಾಗಬೇಕು ಅಂತ. ಈ ಸ್ಟೀಲ್ ಇಂಡಸ್ಟ್ರಿ ಜಿಂದಾಲ್ ಬರೋದಕ್ಕೆ 96ರಲ್ಲಿದ್ದ ನಾವು ಸಪೋರ್ಟ್ ಮಾಡಿದ್ವಿ, ಇವತ್ತಿಗೂ ಮಾಡ್ತೀನಿ ಇಂಡಸ್ಟ್ರಿಗಳಿಗೆ. ಅದಾದಮೇಲೆ ಇವನೇನು ಮಾಡಿದ ಹೇಳೋದು ಆ ಬಿ ಎಮ್ ಎಮ್ ಸ್ಟೀಲ್ ಬಂದಾಗ ಇವನು ಲೇಬರ್ ಮಿನಿಸ್ಟರ್ ಆದಾಗ 40 ಕೇಸ್ಗಳಾಗಿದ್ದ ಅವ್ರು ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಅವ್ರು ಮ್ಯಾನೇಜ್ಮೆಂಟ್ ಅಂತ ಬಂದರು. ನಾನು ಆ ನೋಟಿಸ್ ತೊಗೊಂಡೆ, ತೊಗೊಂಡು ಇವನಿಗೆ ಹೇಳಿದೆ. ಹೇಳಿದರೆ ಇವನು ಮುಖ ತಿರುಗಿದ. ನಾನು ಸೀದಾ ಚೀಫ್ ಸೆಕ್ರೆಟರಿ ತಗೋದೆ. ಚೀಫ್ ಸೆಕ್ರೆಟರಿ ತಗೋದು ಏನು ನಿಮ್ಮ ಇದು ಹೇಳೋದು ಏನು ಇಂಡಸ್ಟ್ರಿಗಳು ಬರಬೇಕಾ ಇಲ್ಲ ಸೊ ಅಂತ ಹೇಳಿದ ಮೇಲೆ ಅವೆಲ್ಲ ವಿತ್ಡ್ರಾ ಆಯ್ತು. ಈ ಇಂಥ ಇಂಥ ಬ್ಲ್ಯಾಕ್ ಮೇಲ್ ಮಾಡಿ ಮಾಡೋದು ಇವ್ರಿಗೆ ಒಂದು ಒಂದು ಇಟ್ಟಿನ ಗಿರಿ ಹಾಕೋ ಹೋಗ್ತಿಲ್ಲ ಇವ್ರಿಗೆ. ಅದು ಮತ್ತೆ ದುರದೃಷ್ಟ ಏನು ಮಾಡ್ತೀವಿ ಹೇಳೋದು ಇವ್ರು ಆಗಿಬಿಟ್ರೆ ಹೇಳೋದು ಎಲ್ಲ ತಮ್ಮ ಸಹಕಾರದಿಂದಲೇ ಆಗಿರೋದು.
ಅಲ್ಲ ಆಗಿದ್ರೆ ಹೇಳೋದು ಈ ಇವತ್ತು ಹೇಳ್ಕೊಂತಾರೆ ನಾನೇ ಮಾಡಿದ ಅಂತೇಳಿ ಅವನು ನಾವು ಹೋದಾಗ ಅವನು ನಮ್ಮ ಕಾಲ್ ಮುಗಿದು ಫೋಟೋಗಳು ಹಾಕಿ ಮನೆಯಾಗೆಲ್ಲ ಇದು ಮಾಡ್ತಿದ್ದೆ ಈ ಫೋಟೋಗಳು ತೆಗ್ದಾರ ಅಂತೇಳಿ ನನಗೇನು ಬೇಕಾಗಿಲ್ಲ ಅವನಲ್ಲಿದ್ದೇನು ಚಬಾಸಿಗೆ ಆದರೆ ನನ್ನ ಸಿದ್ಧಾಂತ ಏನು ಹೇಳೋದು ಪ್ರಜಾತಂತ್ರದಲ್ಲಿ ಈಗ ನಾವೇನು ಸೇವೆ ಮಾಡಬೇಕೇ ಹೊರತು ಇಂಥವ್ ಲೂಟಿ ಮಾಡಬಾರ್ದು ಎಂಬುದು ಇದು ಏನು ಅವರು ಅವನ ಇಂಡಸ್ಟ್ರಿ ಇತ್ತ ಅವನದೇನಿತ್ತ ಈಗ ಎಲ್ಲರೂ ಊರೆಲ್ಲ ಹೇಳ್ತಾರೆ ಅವನೇನಿದ್ದ ಅವನು ಬಿಗಿನಿಂಗ್ ಏನಿತ್ತು ಅವನ ಜೀವನ ಹೆಂಗಾಗಿದ್ದಾನೆ ಮತ್ತು ಪಕ್ಷ ಇಂಥವೆಲ್ಲ ನೋಡ್ದಂಗೆ ಮತ್ತೆ ಟಿಕೆಟ್ ಕೊಡ್ತೀವಿ ಅಂದರೆ ಅವ್ರಿಗೆ ಬಿಟ್ಟಿತ್ತು.